ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪಾಯಸ ಮಾಡ್ತಿದ್ದೇವೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ 1/2 kg ಹೆಸರು ಬೇಳೆ, 1 ಇಡಿ ತೆಂಗಿನಕಾಯಿ, 1 ಕಪ್ ದೋಸೆ ಅಕ್ಕಿ, 2 ತುಂಡು ಬೆಲ್ಲ. ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟನ್ನು ಹಾಕೊಳ್ಳಿ. 2 ಟೇಬಲ್ ಸ್ಪೂನ್ ತುಪ್ಪ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ. ಇವಾಗ ಮಿಕ್ಸಿಗೆ ತೆಂಗಿನ ತುರಿಯನ್ನು ಹಾಕಿ ದಪ್ಪ ಹಾಲು ತೆಗೆಯಿರಿ. ಇವಾಗ ಗ್ಯಾಸಲ್ಲಿ 1 ಲೀಟರಷ್ಟು ನೀರನ್ನು ಇಟ್ಟು ಕುದಿಯಲು ಬಿಡಿ. ನೀರು ಕುದಿ ಬಂದ ತಕ್ಷಣ ಹೆಸರುಬೇಳೆ 2 ನೀರಲ್ಲಿ ತೊಳೆದು ಸೇರಿಸಿ. ಬೆಳ್ಳೆ ಇವಾಗ ಸ್ಮೂತ್ ಆಗಬೇಕು. ಇವಾಗ ನಾವು ದಪ್ಪ ಹಾಲು ತೆಗೆದು ಇಟ್ಟಿದ್ದೇವೆ. ಇವಾಗ ಇದು ದಪ್ಪ ಹಾಲು, ತೆಳು ಹಾಲು ನಾವು ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಟಿದ್ದೇವೆ. ಇವಾಗ 1 ಕಪ್ ತಗೊಂಡ ಅಕ್ಕಿಯನ್ನು ಗ್ರೈಂಡ್ ಮಾಡೋಣ. ಅದಕ್ಕೆ ಬೇಕಿದ್ರೆ ತೆಳು ಹಾಲನ್ನು ಸೇರಿಸಿ ಗ್ರೈಂಡ್ ಮಾಡಬಹುದು. ಚೆನ್ನಾಗಿ ಈ ತರ ಬೇಯಬೇಕು, ಒಳ್ಳೆ ಸ್ಮೂತ್ ಆಗ್ಬೇಕು. ಇವಾಗ ಇದಕ್ಕೆ ಬೆಲ್ಲ ಸೇರಿಸೋಣ. ಇವಾಗ ಇದು ಬೆಲ್ಲ ಕಂಪ್ಲೀಟ್ ಕರಗಿದೆ. ಇವಾಗ ಗ್ರೈಂಡ್ ಮಾಡಿಟ್ಟ ಹಿಟ್ಟನ್ನು ಸೇರಿಸೋಣ. ಹಿಟ್ಟನ್ನು ತೆಳು ಮಾಡಿ ಹಾಕಿ ಕೈಯಾಡಿಸ್ತಾನೆ ಇರಿ, ಒಂದು ಕುದಿ ಬರುವ ತನಕ. ಇವಾಗ ಇದು ಕುದಿ ಬರ್ತಾ ಉಂಟು. ಇವಾಗ ದಪ್ಪ ಹಾಲು ಸೇರಿಸೋಣ. ಇವಾಗ ಸ್ವಲ್ಪ ಏಲಕ್ಕಿ ಹುಳಿ ಸೇರಿಸೋಣ. ಇವಾಗ ಇದು ಪಾಯಸ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಕೊಡೋಣ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ, ಇವಾಗ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ಇವಾಗ ಪಾಯಸಕ್ಕೆ ಸೇರಿಸೋಣ. ಇವಾಗ ಪಾಯಸ ರೆಡಿ. ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.